ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಇಂಚರಾ ಫುಡ್ಸ್. ನಾವಿವತ್ತು ಮನೆಯಲ್ಲೇ ಆರೆಂಜ್ ಸ್ಕ್ವಾಷ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ 3-4 ತಿಂಗಳು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡುವಂಥ ಸ್ಕ್ವಾಷ್ನ ನಿಮಗೆ ಹೇಳ್ಕೊಡ್ತಿದ್ದೀನಿ. ಇದರಲ್ಲಿ ನಾನು ಯಾವುದೇ ಥರದ ಪ್ರಿಸರ್ವೇಟಿವ್ಸ್ನೂ ಹಾಕಿಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು 1 ಕೆಜಿಯಷ್ಟು ಆರೆಂಜ್, 1/2 ಕೆಜಿಯಷ್ಟು ಸಕ್ಕರೆ, 1/2 ಲೀಟ್ರಷ್ಟು ನೀರು, 3 ನಿಂಬೆಹಣ್ಣಿನ ರಸ. ಮೊದಲಿಗೆ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ತಿದ್ದೀನಿ 1/2 ಕೆಜಿಯಷ್ಟು. ಹಾಗೇನೇನೇ 1/2 ಲೀಟ್ರ್ ನೀರನ್ನು ಹಾಕ್ತಿದ್ದೀನಿ. ಹಾಕಿ ಇದೆರಡನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಸಕ್ಕರೆ ಕರಗಿದ್ರೆ ಸಾಕಾಗತ್ತೆ. ಒಂದು ಮಿಕ್ಸಿ ಜಾರ್ಗೆ ನಾನು ಬಿಡಿಸಿಟ್ಕೊಂಡಿರುವಂಥ ಆರೆಂಜಸ್ನೆಲ್ಲ ಹಾಕ್ತಿದ್ದೀನಿ. ನಾನು ಸಾಕಷ್ಟು ಬೀಜಗಳನ್ನೆಲ್ಲ ತೆಗ್ದೇ ಹಾಕಿದ್ದೀನಿ. ಬೀಜ ಎಲ್ಲನೂ ತುಂಬಾ ಗ್ರೈಂಡ್ ಆದರೆ ಕಹಿ ಬರುತ್ತೆ. ಅದಾದ ನಂತರ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಬೀಜ ಮೆಲ್ಟ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿ. ಇಷ್ಟು ಮಾತ್ರ ಆದರೂ ಸಾಕಾಗತ್ತೆ. ಇದನ್ನು ತಗೊಂಡು ಒಂದು ಸ್ಟ್ರೈನರ್ ತಗೊಳ್ತಾ ಇದ್ದೀನಿ. ಸ್ಟ್ರೈನರ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲೇ ಬೀಜಗಳೆಲ್ಲ ಉಳ್ಕೊಳ್ಳುತ್ತೆ. ಈಗ ಸಕ್ಕರೆ ಕರಗಿರುತ್ತೆ, ಅದಾದಮೇಲೆ ನಾವು ಶೋಧಿಸಿರೋವಂಥ ಆರೆಂಜ್ ಜ್ಯೂಸ್ನ ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ನಿಂಬೆಹಣ್ಣಿನ ರಸನೂ ಇದಕ್ಕೇನೇ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಅದು ಚೆನ್ನಾಗಿ ಬಾಯ್ಲಾಗಿ ತಿಕ್ಕಾಗಿ ಆಗತ್ತೆ. ನೋಡಿ, ಇದು ಕುದಿತಾ ಇರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಆರೆಂಜ್ ಫುಡ್ ಕಲರ್ನೂ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಈಗಿನ ಮಕ್ಕಳಿಗೆ ಕಲರ್ಫುಲ್ ಆಗಿದ್ದರೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕುದ್ದು ಈ ಥರ ತಿಕ್ಕ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೋಬೇಕು. ನಂಗೆ ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ 15-20 ನಿಮಿಷ ಬೇಕಾಯಿತು. ಈ ಥರ ಇದ್ದರೆ ನಮ್ಮ ಸ್ಕ್ವಾಷ್ ತುಂಬ ದಿನ ಇರುತ್ತೆ. ನೋಡಿ, ನಮ್ಮ ಆರೆಂಜ್ ಸ್ಕ್ವಾಷ್ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಇದನ್ನು 1-2 ಸ್ಪೂನ್ಸಷ್ಟು 1 ಗ್ಲಾಸ್ಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕಿ ಚೆನ್ನಾಗಿ ಕರಗಿಸ್ಕೊಳ್ಳಿ. ಅದಾದಮೇಲೆ 1 ಗ್ಲಾಸ್ ವಾಟರ್ನ ಹಾಕಿ. ಶುಗರ್ ಕಡಿಮೆ ಅನ್ಸಿದ್ರೆ ನೀವಿಲ್ಲಿ ಇದಕ್ಕೆ 1 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾನು ಮಾಡಿದಂಥ ಈ ಆರೆಂಜ್ ಸ್ಕ್ವಾಷ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಗ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.